ನಿಮ್ಮನ್ನ ಮೋಟಿವೇಟ್ ಮಾಡೋದು ಹೇಗೆ? ನಿಮ್ಮ ಕಾರ್ ಸ್ಟಾರ್ಟ್ ಆಗದೇ ಇದ್ದಾಗ ಯಾರಾದರೂ ತಳ್ಳಬೇಕಾಗುತ್ತೆ. ಒಮ್ಮೆ ಸ್ಟಾರ್ಟ್ ಆದರೆ ತಳ್ತಾನೇ ಇರಬೇಕು ಅಂತಿಲ್ಲ, ಆಮೇಲೆ ಅದೇ ಹೋಗುತ್ತೆ. ನಿಮಗೆ ವಿಧಾನಗಳನ್ನು ಕಲಿಸ್ತೀವಿ, ಅದನ್ನು ನಿಮ್ಮದೇ ಭಾಗವಾಗಿ ಅನುಭವಿಸಿದ್ರಿ ಅಂದರೆ ಅದು ನಿಮ್ಮನ್ನು ಕಿಚ್ಚೆಬ್ಬಿಸುತ್ತೆ. ಯಾವುದರೊಂದಿಗಾದರೂ ಪ್ರೀತಿಯಲ್ಲಿ ಬೀಳಬೇಕು, ವ್ಯಕ್ತಿಯೊಂದಿಗಲ್ಲ ಒಂದು ವಿಷಯದೊಂದಿಗೆ. ಅದು ನಿಮಗೆ ಮುಖ್ಯವಾಗಿದ್ದರೆ ಬೆಳಿಗ್ಗೆ ಎದ್ದೇಳ್ತೀರಿ. ನಿಮಗೆ ಯಾವುದು ಮುಖ್ಯ ಅನ್ನಿಸ್ತಿದ್ರೆ ಬೆಳಿಗ್ಗೆ ಏಳೋದಕ್ಕೆ ಕಾರಣ ಎಲ್ಲಿದೆ? ಮೊಟ್ಟ ಮೊದಲು ಶಿವ ಯೋಗವನ್ನು ಕಲಿಸಿದ್ದು ಅವನ ಪ್ರಥಮ ಶಿಷ್ಯ ಅವನ ಹೆಂಡತಿ ಪಾರ್ವತಿಗೆ. ಜ್ಞಾನೋದಯದ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಆಕೆ ಕಾತರಳಾಗಿದ್ಲು. ಅವನ ಭವ್ಯತೆಯನ್ನು ಅವಳು ಮನಗಂಡಳು. ಅವನ ಥರಾನೇ ಆಗಬೇಕು ಅಂತ ಬಯಸಿದ್ಲು. ಹೇಳ್ಕೊಡಿ, ನಾನೇನು ಮಾಡೋದಕ್ಕೂ ಸಿದ್ಧಳಿದ್ದೀನಿ ಅಂದ್ಲು. ಶಿವ ಏನೂ ಮಾಡಬೇಕಿಲ್ಲ, ಬಂದಿಲ್ಲಿ ನನ್ನ ಮಡಿಲಲ್ಲಿ ಕೂತ್ಕೊ ಅಂದ. ಅವಳು ಹಿಂಜರಿದ್ಲು, ಯಾಕೆಂದರೆ ನನಗೆ ಬೇಕಿರೋದು ಮುದ್ದು ಮಾಡೋದಲ್ಲ, ನನಗೆ ಬೇಕಿರೋದು ಜ್ಞಾನೋದಯ. ಚಿಂತೆ ಮಾಡಬೇಡ, ಇಲ್ಲಿ ಬಂದು ಕೂತ್ಕೊ ಅಂದ. ಅವಳು ಕೂತ್ಲು. ಅವಳನ್ನು ಹತ್ತಿರ ಕೇಳ್ಕೊಂಡ. ತನ್ನ ಅಗತ್ಯಕ್ಕಲ್ಲ, ಅವಳ ಅಗತ್ಯವನ್ನು ಪೂರೈಸೋದಕ್ಕೆ ಅವಳನ್ನು ಹತ್ತಿರಕ್ಕೆ ಇನ್ನೂ ಹತ್ತಿರ ಕೇಳ್ಕೊಂಡ. ನಿಧಾನವಾಗಿ ಅವಳು ಅವನದ್ದೇ ಭಾಗವಾದಳು. So there is a dimension of Shiva which we call as Ardhanari, where one half is man, one half is woman. ಅದರಿಂದ ಅರ್ಧ ಭಾಗ ಪುರುಷ ಅರ್ಧ ಭಾಗ ಸ್ತ್ರೀಯಾಗಿರೋ ಅರ್ಧನಾರಿ ಅನ್ನೋ ಶಿವನ ರೂಪ ಇದೆ. ಈ ಚಿತ್ರಣ ಏನನ್ನು ಹೇಳೋದಕ್ಕೆ ಬಯಸ್ತಿದೆ ಅಂದರೆ, ಒಳಗೂಡಿಸಿಕೊಳ್ಳುವಿಕೆಯಿಂದ ಮಾತ್ರ ಜೀವನ ಅರಳಬಲ್ಲದು. ಏನನ್ನಾದರೂ ನಿಮ್ಮಲ್ಲಿ ಒಳಗೂಡಿಸಿಕೊಳ್ಳಬೇಕಂದರೆ ಸ್ಥಳಾವಕಾಶ ಇರಬೇಕು ಅಲ್ವಾ? ಯಾರನ್ನಾದರೂ ನನ್ನ ಭಾಗವಾಗಿಸಿಕೊಳ್ಳಬೇಕು ಅಂದರೆ ನನ್ನ ಅರ್ಧ ಭಾಗವನ್ನು ತೆಗೆದುಹಾಕಬೇಕು, ಆಗಷ್ಟೇ ಸಾಧ್ಯ. ಅದಕ್ಕೆ ಪ್ರೀತಿಯಲ್ಲಿ ಬೀಳೋದು ಅನ್ನೋದು, ಪ್ರೀತಿಯಲ್ಲಿ ಮೇಲೇಳೋದಲ್ಲ. ಸರಿನಾ? ಪ್ರೀತಿಯಲ್ಲಿ ನಿಲ್ಲೋದಲ್ಲ, ಪ್ರೀತಿಯಲ್ಲಿ ಹತ್ತೋದಲ್ಲ, ಪ್ರೀತಿಯಲ್ಲಿ ಬೀಳೋದು. ಯಾಕಂದರೆ ನಿಮ್ಮ ಒಂದು ಭಾಗ ಬೀಳಬೇಕು, ಆಗಷ್ಟೇ ಬೇರೊಂದಕ್ಕೆ ಬೇರೊಬ್ಬರಿಗೆ ಅಲ್ಲಿ ಸ್ಥಳಾವಕಾಶ ಇರುತ್ತೆ. ನೀವು ಸಂಪೂರ್ಣವಾಗಿ ಬಿದ್ದರೆ ಅಗಾಧವಾದ ಸ್ಥಳಾವಕಾಶ ಇರುತ್ತೆ. ಇಡೀ ವಿಶ್ವವನ್ನೇ ನಿಮ್ಮ ಭಾಗವಾಗಿ ಒಳಗೂಡಿಸಿಕೊಳ್ಳಬಹುದು. ಕೊನೆ ಪಕ್ಷ ಒಂದು ಭಾಗ ಬಿದ್ದರೆ ನೀವು ಇನ್ನೊಬ್ಬ ವ್ಯಕ್ತಿ ಜೊತೆನೋ ಸೃಷ್ಟಿಯ ಇನ್ನೊಂದು ಅಂಶದೊಂದಿಗೂ ಪ್ರೀತಿಯಲ್ಲಿ ಬೀಳಬಹುದು. ಅದರಿಂದ ನಿಮ್ಮನ್ನು ಬರಿದಾಗಿಸೋಕ್ಕೆ ವಿಧಾನಗಳನ್ನು ಕಲಿಸ್ತೀವಿ. ನಿಮ್ಮ ಒಂದು ಭಾಗ ಬಿದ್ದು ಹೋದರೆ ಆ ಖಾಲಿ ಜಾಗವನ್ನು ಏನಾದರೂ ತುಂಬಲೇಬೇಕು, ಮತ್ತು ನೀವಲ್ಲದೇ ಇರೋ ಆ ವಿಷಯವನ್ನು ನೀವು ನಿಮ್ಮದೇ ಭಾಗವಾಗಿ ಅನುಭವಿಸಿದ್ರಿ ಅಂದರೆ ಅದು ನಿಮ್ಮನ್ನು ಕಿಚ್ಚೆಬ್ಬಿಸುತ್ತೆ. ಯಾಕಂದರೆ ಈಗ ನೀವು ನಾನು ಅಂತ ಅಂದ್ಕೊಂಡಿರೋದು ನೀವಲ್ಲ, ಅದು ಯೋಚನೆ, ಭಾವನೆ, ವಿಚಾರ, ಪೂರ್ವಗ್ರಹಗಳ ಕಂತೆ ಅಷ್ಟೇ ಅಲ್ವಾ? ಅದು ನೀವಲ್ಲ. ನೀವೇನು ಅನ್ನೋದು ಅನುಭವಕ್ಕೆ ಬಂದಿಲ್ಲ. ನಿಮ್ಮನ್ನು ಮೋಟಿವೇಟ್ ಮಾಡೋದು ಹೇಗೆ? ಅಲ್ಲಿ ನೀವೇ ಇಲ್ಲದಿದ್ದಾಗ ನಿಮ್ಮನ್ನು ಹೇಗೆ ತಳ್ಳೋದು? ಅಲ್ಲಿ ನೀವೇ ಇಲ್ಲ, ಅಲ್ಲಿರೋದು ಯೋಚನೆಗಳ ಕಂತೆ ಅಷ್ಟೆ, ಯೋಚನೆ, ಭಾವನೆ ಇತ್ಯಾದಿಗಳ ಒಂದು ಮೂಟೆ ಅಷ್ಟೆ ಅಲ್ವಾ? ಅದಕ್ಕೆ ಸಾಧನ, ಒಂದು ಸ್ವಲ್ಪ ಸಾಧನ ಮಾಡಬೇಕು. ಮೊದಲು ಯಾರಾದರೂ ಹುರಿದುಂಬಿಸ್ತಾರೆ, ನಿಮ್ಮ ಕಾರ್ ಸ್ಟಾರ್ಟ್ ಆಗದಿದ್ದಾಗ ಯಾರಾದರೂ ತಳ್ಳಬೇಕಾಗುತ್ತೆ ಅಲ್ವಾ? ಒಮ್ಮೆ ಸ್ಟಾರ್ಟ್ ಆದರೆ ತಳ್ತಾನೆ ಇರಬೇಕು ಅಂತಿಲ್ಲ, ಆಮೇಲೆ ಅದೇ ಹೋಗುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ತಳ್ಳಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಎಲ್ಲರನ್ನೂ ಸ್ವಲ್ಪ ತಳ್ಳಬೇಕಾಗುತ್ತೆ. ಮೊದಲ ಹೆಜ್ಜೆಯಿಂದಲೇ ತಾವೇ ಮುಂದೆ ಹೋಗೋರು ಕೆಲವೇ ಕೆಲವರು. ಬಹುತೇಕರಿಗೆ ಸ್ವಲ್ಪ ತಳ್ಳಬೇಕಾಗುತ್ತೆ, ಆಮೇಲೆ ಆಗಾಗ ಸ್ವಲ್ಪ ಒದಿಬೇಕಾಗಬಹುದು. ಉಳಿದದ್ದನ್ನು ಅವರೇ ಮಾಡ್ತಾರೆ.